ಬಂಗಾರ. ಫೋನ್ ನಂಬರ್ನ ನಿಮ್ ರೂಮ್ ಅಲ್ಲಿ ಬರ್ದಿಟ್ಟಿದ್ದೀನಿ, ಅದು ನಿಮ್ ಟೇಬಲ್ ಮೇಲಿದೆ. ನೀವ್ ನನ್ಗೆ ಕಾಗದ ಬರೀರಿ. ನನ್ ಸಿಹಿ ಕಲ್ದೆ ಹೋದ್ರು ಅವ್ರ ಕುಟುಂಬದವ್ರಿಗೆ ಹೇಳ್ಬೋದಲ್ವಾ ಅವಳ ಜೀವಕ್ಕೆ ಅಪಾಯ ಇದೆ ಅಂತ? ಅವರಾದ್ರೂ ಕಾಪಾಡ್ತಾರ ಅವಳನ್ನ, ನಾನ್ ಖಂಡಿತ ಹೇಳ್ತೀನಿ. ಅವತ್ತು ಅವಳು ಹೇಳಿದ್ಲು ಅವ್ರ ಮನೆ ವಿಳಾಸ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದಾಳೆ ಅಂತ. ಅವ್ರಿಗೆ ಹೇಳ್ಬಿಡ್ತೀನಿ, ಅವ್ರೇ ಕಾಪಾಡ್ಕೊಂತಾರೆ ಸಿಹಿನ. ಅವರು ಕಾಪಾಡ್ತಾರೆ. ಇಷ್ಟೊತ್ತಲ್ಲಿ ಯಾವ ಮಂತ್ರ ಹೇಳ್ತಿದ್ಯಾ ಇಲ್ಲಿ ನಿಂತ್ಕೊಂಡು? ಓಹೋ, ಮಗು ಬೇಕು ಅಂತ ವರ ಕೇಳಕ್ ಬಂದಿದ್ಯಾ? ಅಡ್ಗೆ ಮನೆನ ಅಚ್ಚಕಟ್ಟು ಯಾರ್ ಮಾಡೋರು? ಆ ಸಿಹಿ ಮನೇಲಿ ಇಲ್ಲ ಈಗ ನಿನ್ ಜೊತೆ ಕೈ ಜೋಡ್ಸೋದಿಕ್ಕೆ. ಹೋಗ್ ಬೇಗ, ಇವತ್ತಿಂದ ಒಂಟಿಯ ಕೆಲ್ಸ ಮಾಡೋಕೆ ಅಭ್ಯಾಸ ಮಾಡ್ಕೋ. ಅವಳು ಹೋದ್ಲು ಅವಳ ತಾಯಿ ಹತ್ರ, ಇನ್ ಯಾವತ್ತು ವಾಪಸ್ ಬರಲ್ಲ. ಹೋಗು ಹೋಗು. ಸರಿ. ಒಂದು ಮಾತು ನಾನು ನಮ್ಮನ್ ಕೊಟ್ಟೆ, ಇನ್ನೊಂದು ನನ್ನ ಸಿಹಿಗೆ. ಸಿಹಿನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಆದ್ರೆ ಅಮ್ಮಗೆ ಹೇಗೆ ಹೇಳೋದು? ಏನ್ ಹೇಳೋದು ಅವರಿಗೆ? ನಾನ್ ಸಿಹಿನ್ ಕೊಲ್ಲಿಲ್ಲ ಅಂದ್ರೆ ಅಮ್ಮನೇ ಸಾವಿಗೆ ಶರಣಾಗ್ತಾಳೆ. ಇಲ್ಲ, ಮೊದ್ಲೇ ನಾನು ನನ್ನ ತಂದೆನ ಕಳ್ಕೊಂಡಿದ್ದೀನಿ, ಅಮ್ಮನೂ ಕಳ್ಕೊಳಕ್ಕಾಗಲ್ಲ. ನಾನು ಸುಳ್ಳು ಹೇಳ್ಬೇಕಾಗತ್ತೆ, ಆದ್ರೆ ಸಿಹಿಗೇನ್ ಮಾಡ್ಲಿ? ಸಿಹಿ ನನ್ನ ಮನೆಗೂ ಕರ್ಕೊಂಡು ಹೋಗಕ್ಕಾಗಲ್ಲ. ಆದ್ರೆ ನಾನು ಹೇಗಾದ್ರೂ ಮಾಡಿ ಬೆಂಗಳೂರಲ್ಲಿರೋ ಅವ್ರ ಅಮ್ಮನ ಮನೆಗಳನ್ನು ಕಳಿಸ್ಲೇಬೇಕು. ಇವತ್ತೇ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೇಗ್ ಕಳ್ಸೋದು ಸಿಹಿನ? ಏನಾಯ್ತು ಮಗು, ಮನ್ಸಲ್ಲಿ ಏನಾದ್ರೂ ಗೊಂದಲ ಇದೆಯಾ? ನಿನ್ ಮನ್ಸಲ್ಲಿರೋ ಗೊಂದಲನ ನಿನ್ ಕೈ ರೇಖೆ ನೋಡಿ ಹೇಳ್ತೀನಿ ನಾನು. ಎಲ್ಲಿ ಕೈ ತೋರ್ಸು. ಇಲ್ಲಮ್ಮ,
ನನಗಿಂತದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಹೌದಾ ಮಗು, ನಂಬಿಕೆ ಇಲ್ವಾ? ಸುಳ್ಳು ಹೇಳ್ತಾ ಇದೀಯ ನೀನು, ಭಯ ಪಡ್ತಿದ್ಯಾ? ಪ್ರೀತಿ ತಕಡಿ ಯಾವ ಕಡೆ ವಾಲೋದು, ಈಗ ಇಲ್ಲ ಹೀಗ, ಈಗ ಇಲ್ಲ ಹೀಗ, ಈಗ ಇಲ್ಲ ಹೀಗ. ತುಂಬಾ ದೊಡ್ಡ ಬಿರುಗಾಳಿ ಬೀಸುತ್ತೆ. ಈ ಬಿರುಗಾಳಿ ಜೀವನಾನ ನರ್ಕ ಮಾಡಿಬಿಡುತ್ತೆ. ಮೇಲು ಕೀಳು, ಸತ್ಯ ಸುಳ್ಳು, ಭಯ ಆತಂಕ, ಪ್ರೀತಿ ವಿಶ್ವಾಸ ಎಲ್ಲದರ ಮೇಲೆ ಅಗ್ನಿ ಪರೀಕ್ಷೆ ನಿನ್ಗೆ ಎದುರಾಗುತ್ತೆ ಮಗಳೇ. ಅಂದ್ರೆ ನನಗೆ ಅರ್ಥ ಆಗಿಲ್ಲ. ಸಿಹಿ, ನಿಂಗೆ ತಿಳ್ಕೊಳ್ಳೋ ಅಗತ್ಯನೂ ಇಲ್ಲ. ಏನು ತಮಾಷೆ ಮಾಡ್ತಿದ್ದೀರಾ? ಇಂಥದ್ದೆಲ್ಲ ನಾನು ಒಪ್ಪೋದಿಲ್ಲ. ನಾವು ಹೊರಡ್ತಿದ್ದೀವಿ. ಧನ್ಯವಾದ. ಅಯ್ಯೋ ವಿಷ್ಣು, ಕೇಳಿಸ್ಕೊ ಇಲ್ಲಿ. ಬಾಸಿ, ಅಯ್ಯೋ ನಿಂಗೇನು ತಲೆ ಕೆಟ್ಟಿದ್ಯಾ ವಿಷ್ಣು? ಆ ಹೆಂಗ್ಸ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಅವ್ರೇನೋ ಭವಿಷ್ಯ ಹೇಳ್ತಾರೆ ಅಂತ ಹೇಳಿ ಅದನ್ನ ನಂಬ್ಕೊಂಡು ಕೂತಿದ್ಯಾ ಅಲ್ಲೇ? ಆದ್ರೆ ನಾನ್ ತಿಳ್ಕೋಬೇಕು ಭವಿಷ್ಯನ, ಒಂದ್ಸಲ ಅಟ್ಲೀಸ್ಟ್ ಕೇಳ್ಬೋದಿತ್ತಲ್ಲ. ನಾವಿಲ್ಲಿ ಭವಿಷ್ಯ ತಿಳ್ಕೊಳಕ್ ಬಂದ್ವಾ? ನಾವಿಲ್ಲಿ ಬಂದಿದ್ದು ಮೆಕ್ಯಾನಿಕ್ ಸಿಗ್ತಾರೇನೋ ಅಂತ, ಜ್ಯೋತಿಷಿನಲ್ಲ. ಹಾ, ಆದ್ರೆ ಒಂದ್ಸಲ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ನೋಡು ಸಿಹಿ, ನೀನ್ ಇಲ್ಲಿರ್ಬೇಕು ಅಂದ್ರೆ ಇಲ್ಲೇ ಇರು, ನಾನು ಹೋಗ್ತಿದ್ದೀನಿ. ನಿಂತ್ಕೋ ಆಕಾಶ್, ನೀನ್ ಏನಾದ್ರೂ ಸಿಹಿ ಜೊತೆ ಇದೇ ರೀತಿ ಜಗಳಾಡಿದ್ರೆ ಅವಳನ್ನ ಒಬ್ಬಳನ್ನೇ ಬೆಂಗಳೂರಿಗೆ ಕಳಿಸ್ಬೋದು ಅನ್ಸುತ್ತೆ. ಮತ್ತೆ ನಿನಗೊಂದು ವಿಷಯ ನೆಮ್ಮದಿ ಆಗಿರುತ್ತೆ, ಅವಳು ತನ್ನ ಕುಟುಂಬದ ಜೊತೆ ಸುರಕ್ಷಿತವಾಗಿರ್ತಾಳೆ ಅಂತ. ದೇವರ ಕ್ಷಮೆ ಇರ್ಲಪ್ಪ, ಇವತ್ತು ನಾನು ಸಿಹಿ ಮನಸ್ಸನ್ನು ನೋಯಿಸ್ಬೇಕು, ಅವಳಿಗೆ ಕೋಪ ಬರೆಸ್ಬೇಕು, ಆಗ್ಲೇ ಅವಳು ಮನೆಗೆ ಹೋಗೋದು. ಯಾರಾದ್ರೂ ಬರೋದಕ್ ಮುಂಚೆ ನನ್ನ ಆದಷ್ಟು ಬೇಗ ಆ ಕಾಗದ ನೋಡಬೇಕು. ಅದ್ರಲ್ಲಿ ಸಿಹಿ ತನ್ನ ಮನೆ ನಂಬರ್ ಬರ್ತಿದ್ದಾಳೆ. ನಾನು ನಮ್ಮ ಮನೆ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನನ್ನ ರೂಮ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಸಿಹಿ ಅಂತೂ ಹೇಳಿದ್ಲು ನಂಬರ್ ರೂಮ್ ಅಲ್ಲಿರೋ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇದೆ ಅಂತ. ಆದ್ರೆ ಇಲ್ಲಿಲ್ವಲ್ಲ, ಎಲ್ಲಿಟ್ಟಿರ್ಬೋದು? ಆಂಟಿ ಹತ್ರ ನನ್ ಭವಿಷ್ಯ ತಿಳ್ಕೊಳ್ಳೋದಕ್ಕೆ. ನಾನು ನಿಂಗೆ ಹೇಳಿದ್ನಲ್ಲ ಸಿಹಿ, ನೀನು ಆ ಹೆಂಗ್ಸ ಹತ್ರ ಹೋಗೋಗಿಲ್ಲ ಅಂತ. ವಿಷ್ಣು, ವಿಷ್ಣು ನೋವಾಗ್ತಿದೆ. ಮತ್ತೆ ನಾನು ಒಂದ್ಸಲಿ ಹೇಳಿದ್ಮೇಲೆ ಮುಗ್ದೋಯ್ತು. ಬಿಡು ವಿಷ್ಣು. ಒಂದ್ ವೇಳೆ ನೀನು ನನ್ನ ಮಾತು ಕೇಳದೆ ಹೋದ್ರೆ ಆಗ ನಾನು ನಿಂಗೆ ಹೊಡಿತೀನಿ. ಏನು, ನೀ ನನ್ ಮೇಲೆ ಕೈ ಮಾಡ್ತೀಯ? ಹಾ, ಅಗತ್ಯ ಬಿದ್ರೆ ಖಂಡಿತ ಹೊಡಿತೀನಿ. ಸರಿ, ಹಾಗಿದೆ ಹೊಡಿ ನನ್ನ, ನಾನು ನೋಡ್ತೀನಿ ನನ್ ಮೇಲೆ ಹೇಗ್ ಕೈ ಮಾಡ್ತೀಯಾ ಅಂತ. ಕೈ ಎತ್ತು, ಹೊಡಿ ಬಾ. ನಾನ್ ಹೋಗ್ತಿದ್ದೀನಿ ಅವ್ರ ಹತ್ರ ನನ್ ಭವಿಷ್ಯ ತಿಳ್ಕೊಳ್ಳೋದಕ್ಕೆ. ನೀನ್ ಬರೋ ಹಾಗಿದ್ರೆ ಬಾ, ಇಲ್ಲ ಅಂದ್ರೆ ಬೇಕಾಗಿಲ್ಲ. ಸರಿ, ನೀನ್ ಏನ್ ಮಾಡ್ಬೇಕು ಅನ್ಕೋತೀಯ ಮಾಡ್ಕೋ, ಅಷ್ಟಕ್ಕೂ ನೀನ್ ನನ್ ಮಾತೆಲ್ ಕೇಳ್ತೀಯ? ಹೋಗು ಒಬ್ಳೆ ಬೆಂಗಳೂರಿಗೆ, ನಾನ್ ನಿನ್ ಜೊತೆ ಬೆಂಗಳೂರಿಗೆ ಬರೋದಿಲ್ಲ. ಹಾ ಹಾ ಆಗ್ಲಿ, ಹೋಗ್ತೇನ್ ಬಿಡು, ನನ್ಗೇನ್ ಹೆದ್ರಿಕೇನ? ಇಷ್ಟಕ್ಕೂ ನನಗೂ ಯಾವ್ದೇ ರೀತಿ ಇಂಟ್ರೆಸ್ಟ್ ಇಲ್ಲ ನಿನ್ ಜೊತೆ ಬೆಂಗಳೂರಿಗೆ ಬರೋಕೆ. ನೋಡೇ ಬಿಡ್ತೀನಿ, ನನ್ನ ಬಿಟ್ಟು ಎರಡ್ ದಿನ ಕೂಡ ಇರಲ್ಲ ನೀನು. ತುಂಬಾ ಚೆನ್ನಾಗ್ ಗೊತ್ತಿದೆ ನನ್ಗೆ, ಹಿಂದಿಂದೇನೆ ನೀನಾಗ್ ನೀನೆ ಬಂದ್ಬಿಡ್ತೀಯ, ನೋಡ್ತಾ ಇರು. ಹಾ ಸರಿ, ನೋಡು. ಹಾಗಾದ್ರೆ ನನ್ ಬಗ್ಗೆ ಗೊತ್ತಿಲ್ಲ ನಿಂಗೆ, ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡೋದು. ಮತ್ತೊಂದ್ ಹುಡುಗಿ ಹಠಕ್ಕೆ ಖಂಡಿತವಾಗ್ಲೂ ಬಗ್ಗೋದಿಲ್ಲ. ಹಾ ಹಾ ನೋಡ್ತಾ ಇರು, ನಾನಂತೂ ಪಕ್ಕ ಹೇಳೇ ಹೇಳ್ತೀನಿ, ನೀನ್ ನನ್ ಹಿಂದೆ ಬಂದೇ ಬರ್ತೀಯ, ನಿನ್ಗೆ ನಿನ್ ಸಿಹಿ ಬಿಟ್ಟು ಇರೋದಕ್ ಆಗಲ್ಲ. ಹಾ ಸರಿ, ಹಾಗಾದ್ರೆ ಹೋಗು, ನಡಿ, ನಾನೇ ನಿನ್ನ ಬೆಂಗಳೂರವರೆಗೂ ಬಿಟ್ಟು ಬರ್ತೀನಿ. ಅರೆ ಅಣ್ಣ, ಈ ಪಟ್ಟಣಕ್ಕೋಗೋ ಬಸ್ ಎಲ್ಲಿಂದ ಹೊರಡುತ್ತೆ? ಅರೆ ಇಲ್ಲಿಂದ ಅರ್ಧ ಗಂಟೆ ದೂರ ಇದೆ, ಅದು ಕಚ್ಚಾ ದಾರಿಲೇ, ಗಾಡಿ ಬಂಡಿ ಬರುತ್ತೆ. ಧನ್ಯವಾದ. ಸರಿ ನಡಿ. ಅವ್ರಿಗೆ ಅಟ್ಲೀಸ್ಟ್ ಥ್ಯಾಂಕ್ ಯು ಹೇಳ್ಬಿಡ್ ಬಾ, ಅವ್ರು ನಮಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಯಾವ ಅಗತ್ಯನೂ ಇಲ್ಲ, ಮೊದ್ಲು ನಿನ್ನ ಬಿಟ್ಬಿಟ್ಟು ಬರ್ತೀನಿ, ಆಮೇಲೆ ಹೋಗ್ಬೇಕಾದ್ರೆ ಎಲ್ರಿಗೂ ಧನ್ಯವಾದ ಹೇಳಿ ಹೋಗ್ತೀನಿ, ಆಯ್ತಾ? ವಿಷ್ಣು, ಯಾಕೆ ಈ ತರ ಆಡ್ತಿದ್ಯಾ ವಿಷ್ಣು? ನನ್ ಮಾತಾದ್ರೂ ಕೇಳು.